ಇನ್ಸ್ಪೆಕ್ಟರ್ ನಂದೀಶ್ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಎಂಟಿಬಿ ಹೇಳಿಕೆ ನೀಡಿದ ವಿಚಾರದ ಬಗ್ಗೆ ಗೃಹ ಸಚಿವ ಅರಗ ಜ್ಞಾನೇಂದ್ರ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನನಗೆ ಇರುವ ಮಾಹಿತಿಯ ಪ್ರಕಾರ ನಂದೀಶ್ ಆರೋಗ್ಯ ಸರಿ ಇರಲಿಲ್ಲ. ಆಡಿಯೋ ಬಗ್ಗೆ ಎಂಟಿಬಿ ನಾಗರಾಜ್ ಅವರಿಗೆ ಕೇಳಬೇಕು. ಆ ವಿಚಾರದ ಬಗ್ಗೆ ಯಾರಾದರೂ ದೂರು ನೀಡಿದರೆ ಪೊಲೀಸರಿಂದ ತನಿಖೆ ಮಾಡಿಸಬಹುದು ಅಂತ ಅರಗ ಜ್ಞಾನೇಂದ್ರ ತಿಳಿಸಿದರು. ಸಿಪಿಐ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದ್ದಾರೆ, ಅನಾರೋಗ್ಯದಿಂದ ತೀರೋಗಿದ್ದಾರೆ. ಅದಕ್ಕೆ ಬೇರೆ ಏನು ಸೇರಿಸಲಿಕ್ಕೆ ಆಗಲ್ಲ. ನನಗೆ ಮಾಹಿತಿ ಪ್ರಕಾರ ಅವರು ಆರೋಗ್ಯ ಸರಿ ಇರಲಿಲ್ಲ, ತೀರೋಗಿದ್ದಾರೆ. ಆಡಿಯೋ ಬಗ್ಗೆ ಎಂಟಿಬಿ ನಾಗರಾಜ್ ಅವರಿಗೆ ಕೇಳಬೇಕು. ನಾನು ಕೂಡ ಅವ್ರ ಹತ್ರ ಮಾತಾಡಿದ್ದೀನಿ. ಅವರು ಬಂದಾಗ ಯಾವ ಕಾಂಟೆಸ್ಟಲ್ಲಿ ನೀವು ಹೇಳಿದ್ದೀರಿ ಅಂತ ನಿನ್ನೆ ಗುಲ್ಬರ್ಗದಿಂದ ರಿಯಾಕ್ಟ್ ಮಾಡಿದ್ದಾರೆ. ಇಲ್ಲ, ತನಿಖೆ ಅವ್ರು ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ನಿರ್ದಿಷ್ಟವಾಗಿ ಅದು ತನಿಖೆ ನಾವು ನಮ್ಮ ಪೊಲೀಸರಿಂದ ನಡೆಸ್ಬೋದು, ಏನು ತೊಂದರೆ ಇಲ್ಲ, ಮಾಡ್ತಾರೆ. ಕಾನೂನಿನ ಬಗ್ಗೆ ಭಯ ಇಲ್ಲದೆ ಇರುವಂಥ ಒಂದಷ್ಟು ಬೆರಳೆಣಿಕೆಯಷ್ಟು ಶಕ್ತಿಗಳಿದ್ದಾವೆ. ಅವರುಗಳನ್ನು ಕಾನೂನಿನ ವ್ಯಾಪ್ತಿಗೆ ತಂದು ಅವ್ರನ್ನ ದಮನ ಮಾಡುವಂಥ, ಆ ಶಕ್ತಿಗಳನ್ನು ನಿರ್ಮೂಲ ಮಾಡುವಂಥ ಎಲ್ಲ ಪ್ರಯತ್ನಗಳು ನಮ್ಮ ಪೊಲೀಸರ ಕಡೆಯಿಂದ ಆಗ್ತಾಯಿದೆ. ಇತ್ತೀಚೆಗಂತೂ ನಿಮ್ಗೆ ಗೊತ್ತಿದೆ, ಭಾಳ ಹಿಂದೆ ರೌಡಿಗಳ ಕಾನೂನು ಬಾಹಿರ ಕೃತ್ಯ ಮಾಡುವಂಥವರ ಬ್ರೀಡಿಂಗ್ ಸೆಂಟರ್ ಶಿವಮೊಗ್ಗ ಆಗಿತ್ತು. ಈಗ ಆ ಮಟ್ಟದಲ್ಲಿಲ್ಲ, ಕಡಿಮೆ ಆಗಿದೆ. ಆದರೂ ಕೂಡ ಇರುವಂಥದ್ದು ಸರಿಯಲ್ಲ, ಅದು ಅದನ್ನು ಎಲ್ಲ ರೀತಿಯಿಂದನೂ ಮಟ್ಟ ಹಾಕಲಿಕ್ಕೆ ಪೊಲೀಸರು ಎಲ್ಲ ರೀತಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆಗಿದೆ, ಒಂದೊಂದು ಸಾರಿ ಯಾವ ಮತ್ತಿನಲ್ಲಿ ಇರ್ತಾರೋ ಗೊತ್ತಿಲ್ಲ, ಅವರು ಏನು ತಿಂತಾರೋ ಗೊತ್ತಿಲ್ಲ. ಆದ್ದರಿಂದ ಹೀಗಾಗಿದೆ, ಅವ್ರನ್ನ ಬಿಡಲಿಲ್ಲ, ಇಮಿಡಿಯೇಟ್ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಎಲ್ಲ ರೀತಿಯಿಂದ ಕಾನೂನು ಕ್ರಮ ತಗೊಂಡಿದ್ದಾರೆ.